ನಾವು ಪುರಿ ಜಗನ್ನಾಥಕ್ಕೆ ಹೋಗ್ತಾ ಇರೋದು. ಆದ್ರೆ ನಾವು ಮೊದಲಿಗೆ ಭುವನೇಶ್ವರಕ್ಕೆ ಹೋಗಿ ಭುವನೇಶ್ವರದಲ್ಲಿರೋ ಪ್ಲೇಸ್ಗಳನ್ನ ನೋಡ್ಕೊಂಡು ಮತ್ತೆ ನಾವು ಪುರಿಗೆ ಹೋಗ್ತೇವೆ. ಭುವನೇಶ್ವರಕ್ಕಿಂತ ಹಿಂದೆ ಕುರ್ದಾ ರೋಡ್ ಜಂಕ್ಷನ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ನೀವು ಅಲ್ಲೇ ಇಳಿದು ಅಲ್ಲಿಂದ ನೀವು ಪುರಿಗೆ ಹೋಗ್ಬೋದು. ನೀವು ಭುವನೇಶ್ವರದಲ್ಲಿರೋ ಪ್ಲೇಸ್ಗಳನ್ನ ನೋಡ್ಬೇಕಂತಿದ್ರೆ ನೀವು ಭುವನೇಶ್ವರಕ್ಕೆ ಡೈರೆಕ್ಟ್ ಟ್ರೈನಲ್ಲಿ ಹೋಗ್ಬೋದು. ಇದೇ ಭುವನೇಶ್ವರ ರೈಲ್ವೆ ಸ್ಟೇಷನ್. ಇಲ್ಲಿಂದ ಪುರಿ ಜಗನ್ನಾಥ 40 ಕಿಲೋಮೀಟರ್ ದೂರದಲ್ಲಿದೆ. ರೈಲ್ವೆ ಸ್ಟೇಷನ್ ಹೊರಗೆ ಬಂದು ನಾವು ಮೊದಲಿಗೆ ರೂಮಿಗೆ ಹೋದ್ವಿ. ರೂಮಲ್ಲಿ ಬ್ಯಾಗ್ ಅನ್ನಿಟ್ಟು ನಾವೀಗ ರಿಕ್ಷಾದಲ್ಲಿ ಇಲ್ಲಿ ಲಿಂಗರಾಜ ದೇವಾಲಯವನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಲಿಂಗರಾಜ ದೇವಾಲಯ ಇದೆ ನೋಡಿ, ಇದು ಒಡಿಸ್ಸಾದ ಅತ್ಯಂತ ಹಳೆಯ ಮತ್ತು ಅತ್ಯಂತ ದೊಡ್ಡ ದೇವಾಲಯ. ಅಲ್ಲಿ ಕಾಣ್ತಿದೆ ನೋಡಿ ಇದೇ ದೇವಾಲಯ. 180 ಅಡಿ ಎತ್ತರ ಇದೆ, 11ನೇ ಶತಮಾನದಲ್ಲಿ ನಿರ್ಮಿಸಿದೆ ಅಂತ ಹೇಳ್ತಾರೆ. ಇದು ಕಳಿಂಗ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಿರೋ ದೇವಾಲಯ. ದೇವಾಲಯದ ಒಳಗಡೆ ಬ್ಯಾಗ್ ಆಗಲಿ ಮೊಬೈಲ್ನ ತಗೊಂಡೋಗ್ಲಿಕ್ಕಿಲ್ಲ, ಲಾಕರ್ ಸೌಲಭ್ಯ ಇದೆ, ನೀವು ಲಾಕರಲ್ಲಿ ಇಟ್ಟು ಹೋಗ್ಬೋದು. ಇದೇ ಪ್ರವೇಶ ದ್ವಾರ. ಪುರಿಯ ಜಗನ್ನಾಥ ದೇವಾಲಯಕ್ಕೆ ಹೋಗುವ ಮೊದಲು ಈ ದೇವಾಲಯಕ್ಕೆ ಭೇಟಿ ನೀಡಬೇಕನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ನೀವೇನಾದರೂ ಈ ಕಡೆ ಬರೋದಾದರೆ ಪುರಿ ಜಗನ್ನಾಥಕ್ಕೆ ಮೊದಲು ನೀವು ಭುವನೇಶ್ವರಕ್ಕೆ ಬಂದು ಇಲ್ಲಿ ದರ್ಶನವನ್ನು ಪಡೆದು ಮತ್ತೆ ಆ ಕಡೆ ಹೋಗ್ಬೋದು. ಇಲ್ಲಿ ಶಿವನ ಉದ್ಭವ ಲಿಂಗ ಇದೆ, ಇಲ್ಲಿ ವಿಷ್ಣುವನ್ನು ಕೂಡ ಪೂಜಿಸ್ತಾರೆ. ಇದು 11ನೇ ಶತಮಾನದಲ್ಲಿ ನಿರ್ಮಿಸಿದೆ ಅಂತ ಹೇಳ್ತಾರೆ ಈ ದೇವಾಲಯವನ್ನು. ಕಳಿಂಗ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಿರೋದು ಈ ದೇವಾಲಯವನ್ನು. ಭುವನೇಶ್ವರ ರೈಲ್ವೆ ಸ್ಟೇಷನ್ ಇಂದ 4.5 ಕಿಲೋಮೀಟರ್ ದೂರ ಇದೆ. ಈ ಕಡೆ ನಿಮಗೆ ಬರ್ಲಿಕ್ಕೆ ಬಸ್ಗಳು ಕೂಡ ಸಿಗ್ತದೆ. ನೀವು ಅಲ್ಲಿ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಬಸ್ ಮೂಲಕ ಕೂಡ ನೀವು ಈ ಕಡೆ ಬರ್ಬೋದು, ಇಲ್ಲ ನೀವು ರಿಕ್ಷಾ ಮೂಲಕ ಬರ್ತೀರಾ ಅಂದ್ರೆ ರಿಕ್ಷಾಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತದೆ. ಇವಾಗ ನಾವು ಮುಕ್ತೇಶ್ವರ ದೇವಾಲಯದ ಕಡೆಗೆ ಹೊರಟಿದ್ದೇವೆ. ನಾವೀಗ ಮುಕ್ತೇಶ್ವರ ದೇವಾಲಯದ ಹತ್ರ ಬಂದಿದ್ದೇವೆ. ನಾವು ಮುಕ್ತೇಶ್ವರ ದೇವಾಲಯಕ್ಕೆ ಹೋಗೋ ಮೊದಲು ನಾವೀಗ ಕೇದಾರ ಗೌರಿ ದೇವಾಲಯಕ್ಕೆ ಬಂದಿದ್ದೇವೆ. ಅದರ ಪಕ್ಕದಲ್ಲೇ ಇದೆ ಇದು. ಕೇದಾರ ಮತ್ತು ಗೌರಿ ಎಂಬ ಇಬ್ಬರು ಪ್ರೇಮಿಗಳಿಗಾಗಿ ದೇವಾಲಯವನ್ನು ನಿರ್ಮಿಸಿದರೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಶಿವನನ್ನೇ ಪೂಜಿಸಲಾಗ್ತದೆ. ಕೇದಾರ ಗೌರಿ ದೇವಾಲಯ ಇದು 12ನೇ ಶತಮಾನದಲ್ಲಿ ನಿರ್ಮಿಸಿರುವ ದೇವಾಲಯ ಅಂತ ಹೇಳ್ತಾರೆ. ಈಗ ನಾವು ಮುಕ್ತೇಶ್ವರ ಮತ್ತು ಸಿದ್ದೇಶ್ವರ ಟೆಂಪಲ್ ಇದೆ ನೋಡಿ, ಅಲ್ಲಿಗೆ ಬಂದಿದ್ದೇವೆ. ಈ ಕಡೆಯಲ್ಲಿರೋದು ಸಿದ್ದೇಶ್ವರ ದೇವಾಲಯ. ಈ ಕಡೆಯಲ್ಲಿದೆ ನೋಡಿ, ಇದು ಮುಕ್ತೇಶ್ವರ ದೇವಾಲಯ. ಇದು ಕೂಡ ಕಳಿಂಗ ವಾಸ್ತುಶಿಲ್ಪದಲ್ಲೇ ನಿರ್ಮಾಣ ಮಾಡಿದ್ದಾರೆ. 9ರಿಂದ 10ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿ ಅಂತ ಹೇಳಲಾಗ್ತದೆ. ಈ ದೇವಾಲಯವನ್ನು ಒಡಿಶಾ ವಾಸ್ತುಶಿಲ್ಪದ ರತ್ನ ಅಂತ ಕರೆಯಲಾಗ್ತದೆ. ನೀವು ಭುವನೇಶ್ವರಕ್ಕೆ ಬಂದಾಗ ಲಿಂಗರಾಜ ದೇವಾಲಯ ಮತ್ತು ಈ ಮುಕ್ತೇಶ್ವರ ದೇವಾಲಯಕ್ಕೆ ನೀವು ಬರಲೇಬೇಕು.
ಇನ್ನೊಂದು ರಾಜರಾಣಿ ದೇವಾಲಯ ಕೂಡ ಇದೆ ಇಲ್ಲೊಂದು. ಇದು ಕೂಡ ಒಡಿಶಾದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದು 11ನೇ ಶತಮಾನದಲ್ಲಿ ನಿರ್ಮಿಸಿದಂತ ಹೇಳಲಾಗ್ತದೆ. ನಾವೀಗ ಭುವನೇಶ್ವರ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ನಾವೀಗ ಝೂ ಕಡೆಗೆ ಹೊರಟಿದ್ದೇವೆ. ಒಡಿಸದ ಅತ್ಯಂತ ದೊಡ್ಡ, ಭಾರತದ ಎರಡನೇ ಅತಿ ದೊಡ್ಡ ಝೂ ಒಡಿಸದಲ್ಲೇ ಇರೋದು ನಂದಕಾನನ ಝೂ. ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಇಲ್ಲೊಂದು ರಾಮ ಮಂದಿರ ಕೂಡ ಇದೆ, ನೀವು ಇದು ಕೂಡ ಭೇಟಿ ನೀಡಬಹುದು. ಇದೇ ಝೂ ನಂದಕಾನನ ಝೂ. ಇದು ಇದು ಭಾರತದ ಎರಡನೇ ಅತಿ ದೊಡ್ಡ ಝೂ, 1,000 ಎಕರೆಯಲ್ಲಿದೆ ಇದು. ಇಲ್ಲಿ ಬ್ಯಾಟರಿ ವೆಹಿಕಲ್ಗಳು ಕೂಡ ಇದ್ದಾವೆ, ನೀವು ನಡಿಲಿಕ್ಕಾಗಲ್ಲ ಅಂದರೆ ಅದ್ರ ಮೂಲಕ ಕೂಡ ಹೋಗ್ಬೋದು. ಭುವನೇಶ್ವರಕ್ಕೆ ಬಂದಾಗ ಯಾವುದೆಲ್ಲ ಪ್ಲೇಸ್ಗಳನ್ನ ಭೇಟಿ ನೀಡಲೇಬೇಕನ್ನೋದನ್ನು ನಾವಿಲ್ಲಿ ಲಿಸ್ಟ್ ಕೊಟ್ಟಿರ್ತೇವೆ. ಝೂಯಿಂದ ನಾವು ಬಸ್ ಮೂಲಕ ಭುವನೇಶ್ವರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಂದ ನೀವು ಪುರಿಗೆ ಹೋಗೋದಾದರೆ, ನೀವು ಭುವನೇಶ್ವರದಿಂದ ಪುರಿಗೆ ಹೋಗೋದಾದರೆ ಇಲ್ಲಿ ಬಸ್ ಇದೆ ನೋಡಿ, ರೂಟ್ ನಂಬರ್ 50 ಇದೆ ನೋಡಿ, ಈ ಬಸ್ಸಲ್ಲೇ ನೀವು ಹೋಗ್ಬೋದು. ಪುರಿ ಜಗನ್ನಾಥ ರಥಯಾತ್ರೆ ವೀಡಿಯೋನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ನೋಡಿಲ್ಲ ಅಂದರೆ ನಾವು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇವೆ, ಆ ವಿಡಿಯೋನ ಕೂಡ ಮಿಸ್ ಮಾಡಿದೆ ನೋಡಿ. Thank you.